ನಾವಿವಾಗ ಹಳ್ಳಿ ಹತ್ರ ಬಂದಿದ್ದೀವಿ. ಹಳ್ಳಿ ಅಂದರೆ ಇದು ನಮ್ಮೂರಲ್ಲಿ ಇರುತ್ತೆ ನೋಡಿ, ಅಕ್ಕಪಕ್ಕ ಪಕ್ಕನೇ ಮನೆಗಳು ಆ ಥರ ಎಲ್ಲ ಇರೋದಿಲ್ಲ ಇಲ್ಲಿ. ಬಟ್ ಪ್ರಾಣಿಗಳನ್ನೆಲ್ಲ ಸಾಕಿದ್ದಾರೆ. ಆಮೇಲೆ ಹಾಗೆ ನಾವು ಹೋಗ್ತಾ ದಾರಿಲಿ ಇಲ್ಲಿ ಒಂದು ಏನೋ ಸೇಲ್ ಹಾಕಿದ್ದಾರೆ ಅಂತ ನೋಡಿದ್ವಿ. ಹಾಯ್ ಎವರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಹೇಗಿದ್ದೀರಾ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾವು ಇವತ್ತು ಆಸ್ಟ್ರೇಲಿಯಾದಲ್ಲಿ ಹಳ್ಳಿ ಹೇಗಿದೆ ಅಂತ ನೋಡೋಣ ಅಂತ ಹೋಗ್ತಾ ಇದ್ದೀನಿ. ನನ್ನ ಹಸ್ಬೆಂಡ್ಗೆ ತುಂಬ ದಿನದಿಂದ ಕೇಳ್ತಾ ಇದ್ದೆ ಇಲ್ಲಿ ಹಳ್ಳಿ ಎಲ್ಲ ಹೇಗಿರುತ್ತೆ ಅಂತ. ಈಗ ನಮ್ಮೂರಲ್ಲಿ ನಾವು ಹಳ್ಳಿ ಕಡೆ ಹೋದರೆ ಈ ನಾಟಿ ಕೋಳಿ ಮತ್ತು ನಾಟಿ ಮೊಟ್ಟೆ ಅದನ್ನೆಲ್ಲ ತೊಗೊಂಡು ಬರ್ತಿರ್ತೀವಿ ನೋಡಿ, ಹಾಗೆ ಇಲ್ಲೂ ಕೂಡ ಸಿಗುತ್ತೆ ಅಂತ ಹೇಳ್ತಿದ್ರು. ತುಂಬ ದಿನದಿಂದ ಅನ್ಕೋತಿದ್ದೆ ಹೋಗೋಣ ಅಂತ ಅಂದ್ಬಿಟ್ಟು, ಬಟ್ ಹೋಗೋಕ್ಕಾಗಿರಲಿಲ್ಲ. ಇವತ್ತು ಹಳ್ಳಿ ಎಲ್ಲ ಹೇಗಿರುತ್ತೆ ಹಾಗೆ ನೋಡಿಕೊಂಡು ತೊಗೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನಿಮಗೂ ಕೂಡ ತೋರಿಸ್ತೀನಿ ಇಲ್ಲಿ ಆಸ್ಟ್ರೇಲಿಯಾದಲ್ಲಿ ಹಳ್ಳಿ ಹೇಗಿದೆ ಅಂತ. ಇಲ್ಲಿ ಹಳ್ಳಿಗೆಲ್ಲನೂ ಕಂಟ್ರಿ ಸೈಡ್ ಅಂತ ಹೇಳಿ ಕರೀತಾರೆ. ನಾವು ಇವಾಗ ಇನ್ನೇನು ಹೊರಡಬೇಕು, ನನ್ನ ಮಗಳಿಗೆ ರೆಡಿ ಮಾಡಿ ಮತ್ತು ನಾನು ಕೂಡ ರೆಡಿಯಾಗಿ ಇನ್ನೇನು ಹೊರಡ್ತೀವಿ. ಇವತ್ತು ವೆದರ್ನ ನೋಡ್ತಾ ಇರ್ಬೋದು, ಫುಲ್ಲು ಕ್ಲೌಡಿ ಇದೆ. ಇನ್ನು 18 degrees ಇದೆ ಇವತ್ತು. ಬಿಸಿಲು ಬರುತ್ತೋ ಇಲ್ವೋ ಅಂತಲೂ ಕೂಡ ಇನ್ನೂ ಗೊತ್ತಿಲ್ಲ. ಜಸ್ಟ್ ಇವಾಗ ಇನ್ನು 7:30, ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಹೊರಡೋಣ ಅಂತ ಅಂದ್ಕೊಂಡಿದ್ದೀವಿ. ಹೊಸದಾಗಿ ನೀವು ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ, ನನ್ನ ಹೆಸರು ಕಾವ್ಯ, ನಾನು ಆಸ್ಟ್ರೇಲಿಯಾದಿಂದ ಕನ್ನಡ ವಿಡಿಯೋನ ಮಾಡ್ತಾ ಇದ್ದೀನಿ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಬನ್ನಿ. ಹಾಗಿದ್ರೆ ಹೋಗೋಣ. ಫಸ್ಟು ನನ್ನ ಮಗಳಿಗೆ ಈಗ ರೆಡಿ ಮಾಡಿ ಕರ್ಕೊಂಡು ಬರ್ತೀನಿ. ನನ್ನ ಮಗಳಿಗೆ ರೆಡಿ ಮಾಡ್ತಾ ಇದ್ದೀನಿ. ಕರ್ಲಿ ಏರ್ ಇರೋದ್ರಿಂದ ಅವಳಿಗೆ ಒಂದು ಸ್ವಲ್ಪ ತಲೆ ಬಾಚೋದು ಅಂದರೆ ಹಿಂಸೆ ಅನಿಸುತ್ತೆ. ಏನಿಲ್ಲ, ಪಾಪ ಬಾಚಿಸ್ಕೋತಾಳೆ, ಬಟ್ ಒಂದು ಸ್ವಲ್ಪ ತಿಕ್ಕು ಜಾಸ್ತಿ ಇದೆ. ಮತ್ತು ಕರ್ಲಿ ಏರ್ ಇರೋದ್ರಿಂದ ಆಯಲ್ ಹಾಕಿಲ್ಲ ಅಂದರೆ ಸಿಕ್ಕೆಲ್ಲ ಬಿಡಿಸೋದು ಅಂದರೆ ಸ್ವಲ್ಪ ಹಿಂಸೆ ಆಗುತ್ತೆ. ಹೆಂಗೋ ಬಾಚಿಸ್ಕೊಂಡು ರೆಡಿ ಆದ್ಲು. ಇನ್ನೇನು ನಾವು ಇವಾಗ ಹೊರಡ್ತಾ ಇದ್ದೀವಿ. ಹೊರಟಿದ್ದೀವಿ ಹಳ್ಳಿ ಸೈಡ್, ಹೇಗಿರುತ್ತೆ ಜಾಗ ಎಲ್ಲ ನೋಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು. ನನ್ನ ಮಗಳಿಗೆ ಹಳ್ಳಿ ಅಂತ ಹೇಳಿದ ತಕ್ಷಣ ಏನಿರುತ್ತೆ ಮಮ್ಮಿಯಲ್ಲಿ ಅಂತ ಕೇಳಿದ್ಲು. ಅದಕ್ಕೆ ಅವಳಿಗೆ ಅನಿಮಲ್ಸ್ ಎಲ್ಲ ಇರುತ್ತೆ, ಕುರಿ ಕೋಳಿ ಆ ಥರ ಎಲ್ಲ ಇರುತ್ತೆ ಅಂದಿದ ತಕ್ಷಣ ಅವಳು ನೋಡಬೇಕು ಅಂತ ಫುಲ್ ಕ್ಯೂರಿಯಾಸಿಟಿಲಿ ಇದ್ದಾಳೆ ಹೇಗಿರುತ್ತೆ ಅಂತ ಅಂದ್ಬಿಟ್ಟು. ಹಾಗೆ ಈಗ ನಾವು ಹೋಗ್ತಾ ಇರೋ ದಾರಿಲಿ ಇಲ್ಲೇ ಹತ್ತಿರದಲ್ಲಿ ಒಂದು ಸೇಲ್ ಹಾಕಿರೋದನ್ನು ನೋಡಿದ್ವಿ. ಈಗ ನಾವು ಯೂಟರ್ನ್ ಮಾಡಿಕೊಂಡು ಅಲ್ಲಿಗೆ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡ್ತಾ ಇರ್ಬೋದು ಏನೋ ಸೇಲ್ ಹಾಕಿದ್ದಾರೆ ಅಂತ ಅಲ್ಲಿ ಬೋರ್ಡ್ ನೋಡಿದ್ವಿ. ಸರಿ, ಏನು ಹಾಕಿರ್ಬೋದು ಅಂತ ನೋಡೋಣ ಅಂತ ಹೊರಟಿದ್ದೀವಿ. ಹಾಗೆ ನಾವು ಹೋಗ್ತಾ ದಾರಿಲಿ ಇಲ್ಲಿ ಒಂದು ಏನೋ ಸೇಲ್ ಹಾಕಿದ್ದಾರೆ ಅಂತ ನೋಡಿದ್ವಿ. ಒಂದಷ್ಟು ಮನೆಗೆ ಬೇಕಾದ ಐಟಮ್ಸು ಮತ್ತು ಆಕ್ಸೆಸರೀಸು ಏನೇನೋ ಹಾಕಿದ್ದಾರೆ ಅಂತ ಗೊತ್ತಾಯಿತು. ಇಲ್ಲೇ ಈಚೆ ಕಡೆ ಬೋರ್ಡ್ ನೋಡಿದ್ವಿ. ಹಾಗೆ ಒಂದು ರೌಂಡ್ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಏನೆಲ್ಲ ಇದೆ ಅಂತ ನೋಡ್ಕೊಂಡು ಬರೋಣ. ಈ ಹಳ್ಳಿ ಸೈಡೆಲ್ಲ ಹೋಗಬೇಕಾದ್ರೆ ಈ ಥರ ಅದು ಇದು ಆಫರ್ಗಳಲ್ಲಿ ಹಾಕ್ತಾನೆ ಇರ್ತಾರೆ. ನಾವು ಅಲ್ಲಿ ಇಲ್ಲಿ ಹೋದಾಗ ನೋಡ್ತಾನೆ ಇರ್ತೀವಿ. ಬಟ್ ಇಲ್ಲಿ ಯಾವ ಥರ ಹಾಕಿರ್ತಾರೆ ಅಂತ ನೋಡೋಣ ಅಂತ ಬಂದಿದ್ದೀವಿ. ಆಕ್ಸೆಸರೀಸು, ಮನೆಗೆ ಶೋ ಐಟಮ್ಗೆ ಬೇಕಾದ ಅಷ್ಟು ಸಾಮಾನುಗಳು ಆ ಥರ ಎಲ್ಲ, ಕಿಚನ್ ಐಟಮ್ಸ್ ಅಂತ ಏನೂ ಇರಲಿಲ್ಲ ಅಷ್ಟೊಂದು. ಈ ಶೋ ಐಟಮ್ಸು ಮತ್ತು ಆಕ್ಸೆಸರೀಸು ಈ ಥರ ಮಕ್ಳಿಗೆ ಬೇಕಾದ ಐಟಮ್ಸ್ಗಳು ಆಟ ಆಡೋದಕ್ಕೆ ಆ ಥರ ಎಲ್ಲನೂ ತುಂಬಾ ಇಟ್ಟಿದ್ರು. ನನ್ನ ಮಗಳಿಗೆ ಏನು ತೊಗೋತಾಳೆ ಅಂತ ನೋಡೋಣ ಅಂತ ಬಂದ್ವಿ. ಅವಳಿಗೆ ಏನಾದರೂ ಇಷ್ಟ ಆಗ್ಬೋದು, ಏನಾದರೂ ತಗೊಡೋಣ ಅಂತ ಹೇಳಿಬಿಟ್ಟು ಒಂದಷ್ಟು ಫ್ಲವರ್ಸ್ ಶೋಗೆ ಮತ್ತು ಪ್ಲ್ಯಾಂಟ್ಗಳೆಲ್ಲ ಇಟ್ಟಿದ್ದಾರೆ. ನೋಡೋಣ ಯಾವ್ದು ಕಮ್ಮಿ ಇರುತ್ತೆ ಅಂತ. ಬಟ್ ಎಲ್ಲನೂ ಎಕ್ಸ್ಪೆನ್ಸಿವ್ ಇದೆ. ಒಂದಲ್ಲ ಒಂದು ಚಿಕ್ಕ
ಅದಕ್ಕೂ ಸಾಮಾನು ಕೂಡ ತುಂಬಾ ಎಕ್ಸ್ಪೆನ್ಸಿವ್ ಇದೆ ಇಲ್ಲಿ. ಸರಿ ಅಂತ ಹೇಳಿ ನಾವು ಏನು ತೊಗೊಳಕ್ಕೆ ಹೋಗಿಲ್ಲ, ತುಂಬ ಕಾಸ್ಟ್ಲಿ ಇರೋದ್ರಿಂದ. ಹಾಗೆ ಎಲ್ಲ ಜಸ್ಟ್ ಒಂದು ರೌಂಡ್ ಏನೇನು ಇರ್ಬೋದು ಅಂತ ನೋಡ್ಕೊಂಡು ಒಂದು ಬಂದಿದ್ದೀವಿ. ಈ ಥರ ಸಣ್ಣ ಪುಟ್ಟ ಐಟಮ್ಸ್ಗೆಲ್ಲ $40-$50 ಆ ಥರ ಹಾಕಿದ್ರು. ಸೊ ಹಾಗಾಗಿ ನಾವೇನು ಪರ್ಚೇಸ್ ಮಾಡೋಕ್ಕೆ ಹೋಗಿಲ್ಲ ಇಲ್ಲಿ. ಇಷ್ಟೆಲ್ಲ ಸಾಮಾನು ನೋಡಿದ್ಮೇಲೆ ನನ್ನ ಮಗಳಂತೂ ಸುಮ್ಮನೆ ಇರಲ್ಲ, ಹಾಗಾಗಿ ಒಂದು ಟ್ರೇನ್ ಇಷ್ಟ ಆಯಿತು, ಆಲ್ಫಾಬಿಟ್ಸ್ ಇರೋಂಥ ಟ್ರೇನು, ಅದನ್ನು ಒಂದು ತೊಗೊಂಡ್ವಿ. ತುಂಬಾ ಚೆನ್ನಾಗಿದೆ ನೋಡೋದಕ್ಕೂ, ತುಂಬ ಚೆನ್ನಾಗಿದೆ ಮತ್ತು ಆಲ್ಫಾಬಿಟ್ಸ್ ನಂಬರ್ಸ್ ಕೂಡ ಇದೆ ಇದರಲ್ಲಿ. ತೊಗೊಂಡು ಚಿನೋ ಟ್ರೇನು ಮಮ್ಮಿ ತಗೊಂಡೆ. ಚೆನ್ನಾಗಿದೆಯಾ? ಚೆನ್ನಾಗಿದೆ. ಆಲ್ಫಾಬಿಟ್ಸ್ ಎಲ್ಲ ಕಲ್ತ್ಕೋತೀಯಾ? ಬರುತ್ತಾ ನಿನಗೆ? ಬರುತ್ತೆ. ಓಕೆ, ಮನೇಲಿ ಹೇಳ್ತೀಯಾ? ಓಕೆ. ಹಾಗೆ ಅದನ್ನು ಮುಗಿಸ್ಕೊಂಡು ನಾವು ಮುಂದೆ ಹೊರಟಿದ್ದೀವಿ, ಏನು ಸಿಗುತ್ತೆ ನೋಡೋಣ ಅಂತ ಅಂದ್ಬಿಟ್ಟು. ಆ್ಯಕ್ಚುಲಿ ನಾವು ಮೇನ್ ಬಂದಿರೋ ಕಾರಣವೇ ಈ ಮೊಟ್ಟೆ ಎಲ್ಲ ಫ್ರೆಶ್ ಆಗಿರೋದು ಅಂಥದ್ದು ಸಿಗುತ್ತೆ ಈ ಹಳ್ಳಿ ಸೈಡ್ ಹೋದ್ರೆ ಅಂತ ಅಂದ್ಬಿಟ್ಟು. ಕೋಳಿಗಳು ಸಿಗುತ್ತಂತೆ, ನೋಡೋಣ ಯಾವ ಥರ ಇರುತ್ತೆ ಅಂತ. ಇವಾಗ ಇಲ್ಲಿ ಒಂದು ಸ್ವ್ಯಾನ್ ಬಂದಿದೆ, ನೋಡ್ತಾ ಇರ್ಬೋದು ಎಷ್ಟು ಹತ್ತಿರದಲ್ಲೇ ಕೂತಿದೆ ಅಂತ ಹೇಳಿ ಬರ್ತಾ ಇದೆ ನಮ್ಮ ಹತ್ರ. ಏನೋ ಕೊಡ್ತಾರೆ ಅಂತ ಅದು ಅಲ್ವಾ ಅಮ್ಮ? ಏನೋ ಕೊಡ್ತಾರೆ ಅಂತ ಅಂದ್ರೆ ನಾವಿವಾಗ ಹಳ್ಳಿ ಹತ್ರ ಬಂದಿದ್ದೀವಿ. ಹಳ್ಳಿ ಅಂದರೆ ಇದು ನಮ್ಮೂರಲ್ಲಿ ಇರುತ್ತೆ ನೋಡಿ, ಯಾಕೆ ಪಕ್ಕಪಕ್ಕನೇ ಮನೆಗಳು ಆ ಥರ ಎಲ್ಲ ಇರೋದಿಲ್ಲ ಇಲ್ಲಿ. ಬಟ್ ಪ್ರಾಣಿಗಳನ್ನೆಲ್ಲ ಸಾಕಿದ್ದಾರೆ. ಆಮೇಲಿಂದ ಇವಾಗ ನಾವು ಹಳ್ಳಿಗಳ ಕಡೆ ಹೋದರೆ ಕೋಳಿ ಮತ್ತು ಮೊಟ್ಟೆ ಎಲ್ಲ ತೊಗೋಬೋದು ಅಂತ ನಿಮಗೆ ಹೇಳಿದೆ ಅಲ್ವಾ. ಆ ಥರ ಇಲ್ಲಿ ಮೊಟ್ಟೆನ ತೊಗೋಬೋದಂತೆ, ಫ್ರೆಶ್ ಎಗ್ಗಳೆಲ್ಲ ಸಿಗುತ್ತೆ ಅಂತ ಹೇಳಿದ್ರು. ನಾಟಿ ಮೊಟ್ಟೆ ಸಿಗೋದಿಲ್ಲ, ಬಟ್ ಮಾಮೂಲಿ ಎಗ್ ಫ್ರೆಶ್ ಎಗ್ ಸಿಗುತ್ತೆ ಅಂತ ಅಂದ್ಬಿಟ್ಟು ಬಂದಿದ್ದೀವಿ. ಸುಮ್ಮನೆ ಒಂದೆರಡು ಕಡೆ ನೋಡೋಣ ಅಂತ ಬಂದ್ವಿ. ಬಟ್ ಇಲ್ಲೆಲ್ಲ ಅಂದರೆ ಹಳ್ಳಿ ಕಡೆ ಬಂದರೆ ಹೇಗೆ ಪ್ರಾಣಿಗಳನ್ನೆಲ್ಲ ಸಾಕಿರ್ತಾರೋ ಆ ಥರ ಎಲ್ಲನೂ ಸಾಕಿದ್ದಾರೆ. ಇಲ್ಲಿ ಒಂದು ದೊಡ್ಡ ಫಾರ್ಮ್ ಹೌಸ್ ಥರನೇ ಇದೆ, ಪಕ್ಕಪಕ್ಕ ಅಂತೂ ಮನೆ ಇರಲ್ಲ. ಅಲ್ಲಿ ಸುತ್ತಮುತ್ತ ಎಲ್ಲ ಹೇಗಿದೆ ಅಂತ ನಿಮಗೂ ಕೂಡ ತೋರಿಸ್ತೀನಿ ನೋಡಿ. ಸೆಲ್ಫ್ ಸರ್ವಿಸ್ ಇಲ್ಲಿ ನೋಡ್ತಾ ಇರ್ಬೋದು, ಎಗ್ಗೆಲ್ಲಾನು ಇಲ್ಲಿ ಇಟ್ಟಿದ್ದಾರೆ. ಮಿಕ್ಕಿದ್ದು ಇಲ್ಲಿ ಏನಿದೆಲ್ಲಾನು ಜಾಮು ಚಟ್ನಿ, ಜಾಮು ಚಟ್ನಿ, ಆಮೇಲೆ ಸ್ಟ್ರಾಬೆರಿ ಜಾಮು, ಈ ಥರ ಎಲ್ಲ ಫ್ರೂಟ್ಸ್ದು ಜಾಮ್ಗಳನ್ನ ಫ್ರೆಶ್ ಆಗಿ ಮಾಡಿರೋಂಥದ್ನೆಲ್ಲ ಇಲ್ಲಿ ಇಟ್ಟಿದ್ದಾರೆ. ಮತ್ತೆ ನಾವು ಸೆಲ್ಫ್ ಸರ್ವಿಸ್ ಅಂದ್ರೆ ಇಲ್ಲಿ ನಮ್ಗೆ ಯಾವ್ದು ಬೇಕೋ ಅದನ್ನ ತಗೊಂಡು ಕ್ಯಾಶ್ನ ಇಲ್ಲಿ ಹಾಕ್ಬಿಟ್ಟು ಹೋಗ್ಬೇಕು. ಇಲ್ಲಿ ಒಬ್ರು ಇಲ್ಲ ನೋಡ್ತಾ ಇರ್ಬೋದು ನೋಡಿ. ಇದಿಷ್ಟು ಒನ್ ಟ್ರೇ ಎಗ್ಗೆ $12. ಹೇಗೆ ಕೋಳಿ ಕುರಿಗಳೆಲ್ಲ ಸಾಕಿರ್ತೀವೋ ಅದು ಕೂಡ ಇವರು ಕೂಡ ಇಲ್ಲಿ ಸಾಕಿದ್ದಾರೆ ನೋಡ್ತಾ ಇರ್ಬೋದು. ತುಂಬಾನೇ ಕೋಳಿಗಳು ಇದೆ ಮತ್ತೆ ಕುರಿಗಳು ಇದೆ ಮತ್ತೆ ಹಾರ್ಸ್ ಇದೆ, ಕೊಕ್ಕ ಇದೆ, ಮಗಳು ಹೇಳ್ತಿದ್ದಾಳೆ ಕೊಕ್ಕ ಇದೆ. ಆಮೇಲೆ ಇನ್ನೇನಿದೆ ಚಿನ್ನು? ಅಂಬ ಇದೆ. ಆಮೇಲೆ ಎಸ್ ಅನ್ಬೇಕು, ಎಸ್ ಹೇಳು. ಇಲ್ಲಿ ಹಳ್ಳಿಗಳಲ್ಲಿ ನೋಡಿದ್ರಿ ಅಲ್ವಾ ಹೇಗೆ ಅಂತ ಅಂದ್ಬಿಟ್ಟು ಇದೇ ಥರ ಐಟಮ್ಸ್ಗಳನ್ನೆಲ್ಲ ಇಟ್ಟಿರ್ತಾರೆ. ನಮ್ಗೆ ಏನು ಬೇಕೋ ಅದನ್ನ ತೊಗೊಂಡು ದುಡ್ಡನ್ನ ಅಲ್ಲೇ ಒಂದು ಬಾಕ್ಸ್ ಜಾಗದಲ್ಲಿ ಇಟ್ಬಿಟ್ಟು ಹೋಗೋದು. ನನ್ನ ಮಗಳಿಗಂತೂ ಆ ಪ್ರಾಣಿಗಳನ್ನ ನೋಡಿ ತುಂಬಾ ಖುಷಿಯಾಗಿ ಹೋಗ್ಬಿಟ್ಟಿದೆ, ಇಷ್ಟಿನಿಂದ ನೋಡಿರಲಿಲ್ಲ ಅಲ್ವಾ. ಇವಾಗ ನಾವೇನು ಬಂದಿದ್ದೀವಿ ನೋಡ್ತಾ ಇರ್ಬೋದು ಸುತ್ತಮುತ್ತ ಜಾಗ. ಅಲ್ಲಿ ಎಗ್ಗೆಲ್ಲ ಪರ್ಚೇಸ್ ಮಾಡ್ಕೊಂಡಾದ್ಮೇಲೆ ನಾವು ಒಂದು ಸ್ವಲ್ಪ ಮುಂದೆ ಬಂದ್ವಿ. ಮುಂದೆ ಇಲ್ಲಿ ಬಂದಾಗ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಮನೆಗಳೆಲ್ಲ ಏನಂಥ ವ್ಯತ್ಯಾಸ ಏನು ಅನಿಸ್ತಾ ಇಲ್ಲ ಇಲ್ಲಿ. ಅಲ್ಲಿ ಎಗ್ ತೊಗೊಳಕ್ಕೆ ಹೋದಾಗ ಫಾರ್ಮ್ ಹೌಸ್ಗಳು ಮಾತ್ರ ತುಂಬ ದೂರ ದೂರ ಒಂದೊಂದು ಮನೆಗಳಿತ್ತು. ಇಲ್ಲೆಲ್ಲನೂ ಈಗ ಮೆಲ್ಬೋರ್ನಲ್ಲಿ ಹೇಗಿದೆಯೋ ಮನೆಗಳು ಹಾಗೆ ಇದೆ. ಇಲ್ಲಿ ಒಂದು ಸ್ವಲ್ಪ ಜನ ಕಮ್ಮಿ ಇದ್ದಾರೆ. ಹಾಗೆ ಅಲ್ಲಿ ನಿಮಗೆ ರೆಡ್ ಕಲರಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೊಂದು ಚಿಕ್ಕ ಸ್ಟೇಷನ್ ಇದೆ. ಮತ್ತು ಒಂದು ಚಿಕ್ಕದಾಗಿ ಒಂದು ಶಾಪಿಂಗ್ ಸೆಂಟರ್ ಇರುತ್ತೆ ಅಷ್ಟೇ. ಇಲ್ಲಿ ಸುತ್ತಮುತ್ತ ಎಲ್ಲ ನೋಡ್ತಾ ಇರ್ಬೋದು ಹೇಗಿದೆ ಅಂತ ಅಂದ್ಬಿಟ್ಟು. ಎಲ್ಲ ಕಾಲು ಖಾಲಿ, ಜನನೇ ಇರೋದಿಲ್ಲ ಅನ್ನೋ ಥರ ಇರ್ತದೆ ಇಲ್ಲೆಲ್ಲನೂ. ಇದನ್ನೆಲ್ಲ ಮುಗಿಸ್ಕೊಂಡಾದ್ಮೇಲೆ
ಆದ್ಮೇಲೆ ನಾವು ಇಷ್ಟೆಲ್ಲ ನೋಡಿ ಒಂದು ಶಾಪಿಂಗ್ ಸೆಂಟರ್ಗೂ ಕೂಡ ಹೋಗೋಣ, ಹೇಗಿರುತ್ತೆ ಇಲ್ಲಿ ಶಾಪಿಂಗ್ ಸೆಂಟರಲ್ಲಿ ನೋಡೋಣ ಅಂತ ಅಂದ್ಬಿಟ್ಟು ಬಂದಿದ್ವಿ. ಶಾಪಿಂಗ್ ಸೆಂಟರ್ ಕೂಡ ತುಂಬ ಚೆನ್ನಾಗಿತ್ತು, ಒಂದೆರಡು ಡ್ರೆಸ್ ಕೂಡ ತೊಗೊಂಡೆ, ಅದು ಕೂಡ ತುಂಬ ಚೆನ್ನಾಗಿತ್ತು. ಇದನ್ನೆಲ್ಲ ಮುಗಿಸ್ಕೊಂಡು ನಾವೀಗ ಮನೆಗೆ ಹೊರಡ್ತಾ ಇದ್ದೀವಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ತಿಳ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ಯಾರಾದರೂ ನನ್ನ ಚಾನೆಲ್ನ ನೋಡ್ತಿದ್ರೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಆಸ್ಟ್ರೇಲಿಯಾದಿಂದ ಕನ್ನಡ ವಿಡಿಯೋನ ಮಾಡ್ತಾ ಇದ್ದೀನಿ, ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.